ಪಾಪ ನಿನ್ನೆ ಬರೀ ಬಿಜೆಪಿಯವ್ರ ಬಾವುಟ, ನಾನು ಪರಮೇಶ್ವರ್ ಎತ್ತಿದ ತಕ್ಷಣ ಈಗ ರಾತ್ರೋರಾತ್ರಿ ಜನತಾದಳದ ಬಾವುಟನೂ ಬಂದ್ಬಿಟ್ಟಿದೆ. ಆ ಇಲ್ಲಿ ಚಿಕ್ಕದೋ ದೊಡ್ಡದೋ ಹಾಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ. ದಿನಕ್ಕೊಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು, ಹಿಟ್ ಅಂಡ್ ರನ್, ಹಿಟ್ ಅಂಡ್ ರನ್ ಇದು ನಡೀತಾ ಇದೆ. ನಾನು ಬಿಜೆಪಿಯ ಸ್ನೇಹಿತರುಗಳಿಗೆ ಹೇಳೋದಿಷ್ಟೇ, ನಾನು ಏನು ನೀವು ನಿಮ್ಮ ಪಾಂಪ್ಲೆಟ್ಟು, ನಿಮ್ಮ ಮೈಸೂರು ಕಾಂಗ್ರೆಸ್ ಬಿಜೆಪಿ ಘಟಕದ ಪಾಂಪ್ಲೆಟ್ಟು, ನಿಮ್ಮ ಪ್ರಶ್ನೆ, ಯತ್ನಾಳ್ ಪ್ರಶ್ನೆ, ಪೇಪರ್ ಅಡ್ವರ್ಟೈಸ್ಮೆಂಟ್, ಪೇಪರ್ ಅಡ್ವರ್ಟೈಸ್ಮೆಂಟ್ ಪಾಂಪ್ಲೆಟ್ ಅದ, ಪೇಪರ್ ಅಡ್ವರ್ಟೈಸ್ಮೆಂಟ್, ಯತ್ನಾಳ್ ಸ್ಟೇಟ್ಮೆಂಟ್, ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತಹ ಪಿ ಎಸ್ ಐ ಹಗರಣ, ಇದಕ್ಕೆ ಯಾರ ಕಾರಣ, ಹೆಂಗ್ ಕಾರಣ, ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ತಾವು ಕೊಟ್ಟು ತಾವು ಹೆಜ್ಜೆ ಹಾಕ್ಬೇಕು. ಕಾವೇರಿ ನೀರಿಗೆ ಹೆಜ್ಜೆ ಹಾಕ್ಲಿಲ್ಲ ನೀವು, ಮೇಕೆದಾಟು ಬೆಂಬಲ ಕೊಡ್ಲಿಲ್ಲ ನೀವು, ಈ ರೈತರ ಬದುಕನ್ನು ಹಸನು ಮಾಡಲಿಲ್ಲ ನೀವು, ನಮ್ಮ ಜನರಿಗೆ ಉದ್ಯೋಗ ಕೊಡಲಿಲ್ಲ. ಮಂತ್ರಿ ಆಗಿದ್ರಿ, ಬಹಳ ಸಂತೋಷ ಕುಮಾರಣ್ಣ, ಮಂಡ್ಯದಲ್ಲಿ ಒಂದು 10,000 ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ವಿ, ಬಹಳ ಸಂತೋಷ. ಹಾಸನದಲ್ಲೂ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ವಿ, ಬಹಳ ಸಂತೋಷ. ಎಲ್ಲ ತರದ ಸಹಕಾರ ಕೊಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ತಾವು ಮಾಡಿ, ಜನರಿಗೆ ಉದ್ಯೋಗ ಕೊಡಿ, ಜನರಿಗೆ ಋಣ ತೀರಿಸಿ, ಖಾಲಿ ಮಾತಾಡಕ್ಕೆ ಹೋಗ್ಬೇಡಿ, ಖಾಲಿ ಮಾತಾಡಕ್ಕೆ. ನೋಡಿ ಪಪ್ಪ, ಇಲ್ಲಿ ಬಂದೆ ನಾನು, ಮೊನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ, 22,000 ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಕ್ಬಾಲ್ ಹುಸೇನ್ ಹೇಳಿದ್ದೀರಿ, ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸೈಟ್ ಅಂತ ಕೆಲಸ 20 ವರ್ಷದಿಂದ ಆಗಿಲ್ಲ, ಆ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಇವತ್ತು ನಾನು ಅವ್ರಿಗೆ ಆದೇಶವನ್ನು ಮುಖ್ಯಮಂತ್ರಿಗಳು ನಾನು ಸೇರಿ ಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ. ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ಮೇಲೆ ಮಾತಾಡ್ತೀನಿ. ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ, ನಮ್ಮ ಶಾಸಕರುಗಳು ಬಂದಿದ್ದಾರೆ, ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನಾನು ಬರಬೇಕಾದ್ರೆ ಮಧ್ಯದಲ್ಲಿ ಮಳೆ, ವಿಪರೀತ ಮಳೆ ಮಧ್ಯದಲ್ಲಿ, ಇಲ್ಲಿ ಒಂದು 10 ಕಿಲೋಮೀಟರ್ ಬಿಡದಿ ಹತ್ರ ಮಳೆ, ಏನಪ್ಪ ಸಭೆ ಮುಗಿದೋಯ್ತೇನೆ ಅನ್ಕೊಂಡಿತ್ತು, ನಮ್ಮ ಗಾಡಿನೇ ಓಡಿಸೋಕ್ಕಾಗ್ತಿರ್ಲಿಲ್ಲ. ಹೆಂಗೋ ನಾನು ಬಂದೆ, ಹೆಂಗೋ ಸದ್ಯ ಎಲ್ಲ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ ಉತ್ತರವನ್ನು ಕೇಳಲಿಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ. 5 ಗ್ಯಾರಂಟಿ ಮಾತು ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಮನೆಗೆ ಜ್ಯೋತಿ ಹತ್ತಿಸ್ತಾ ಇದ್ದೇವೆ, ಅಕ್ಕಿ ಕೊಡ್ತಾ ಇದ್ದೇವೆ, ಅನ್ನದಾನವನ್ನು ಕೊಡ್ತಾ ಇದ್ದೇವೆ, ಅನ್ನ ಭಾಗ್ಯವನ್ನು ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ, ಶಕ್ತಿ ಯೋಜನೆಯೆಲ್ಲ ಫ್ರೀಯಾಗಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ. ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿಯವ್ರು ಮಾಡಿದ್ರಾ? ಮಾಡಿದೇನ್ರಿ? ಏನಾದ್ರು ಮಾಡಿದ್ರ? ಒಂದು ಇರಲಿ, ನಿಮ್ಮ ಬದುಕು ನಮ್ಮ ಉಸಿರು, ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ.